ಇನ್ನು ಇದೇ ಸಂಭ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ಶ್ರೀರಾಮುಲು ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಜನಾರ್ದನ್ ರೆಡ್ಡಿಯವರು ಅನ್ಯಾಯವಾಗಿದೆ ಅಂತ ಹೇಳಿದ್ದಾರೆ, ತನಿಖೆಯಾಗ್ಲಿ ಅಂತ ಆಗ್ರಹಿಸಿದ್ರು. ನನಗೆ ಅಷ್ಟಾಗಿ ಗೊತ್ತಿಲ್ಲ, ವಕೀಲರ ಜೊತೆ ಮಾತುಕತೆ ನಡೆಸುತ್ತೇನೆ, ಸರ್ಕಾರ ಹಾಗೆ ಸಾಧಿಸುವ ಕೆಲಸ ಮಾಡ್ತಿದೆ ಅಂತ ಆರೋಪಿಸಿದ್ರು. ಸರ್, ಅದರ ಬಗ್ಗೆ ನಿನ್ನೆ ಎಲ್ಲ ಕೂಡ ಕ್ಲಾರಿಟಿ ಎಲ್ಲ ಕೂಡ ಜನಾರ್ದನ್ ರೆಡ್ಡಿಯವರು ಕೊಟ್ಟಿದ್ದಾರೆ. ಇದೆಲ್ಲೋ ಒಂದು ಕಡೆ ಕಾನ್ಸ್ಪಿರಸಿ ಕಾಣ್ತೈತೆ ಅಂತೇಳಿ ಮೇಲ್ದೃಷ್ಟಿ ಕಾಣ್ತಿದೆ. ನೋಡೋಣ ಕಾನೂನು ಅದು ಏನ್ ಕೆಲಸ ಮಾಡುತ್ತೆ ನೋಡ್ಕೊಂಡು ತೀರ್ಮಾನ ತಗೊಂಡು ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ವಿನಾಕಾರಣ ಜಿದ್ದಿನ ರಾಜಕಾರಣ ಮಾಡ್ತಿದಾರ ಸರ್? ನೋಡೋಣ, ಯಾಕಂದ್ರೆ ನಾನು ಈ ಸ್ಟೇಜ್ ಅಲ್ಲಿ ಗೊತ್ತಿರೋ ಪ್ರಕಾರ ಕಾನೂನು ಅದ್ರ ಕೆಲಸ ಅದು ಮಾಡ್ಕೊಂಡು ಹೊಂಟಿದೆ. ಹಂಗಾಗಿ ಇವತ್ತು ಪರಿಸ್ಥಿತಿ ಎಲ್ಲೊಂದು ಕಡೆ ಕಾನ್ಸ್ಪಿರಸಿ ಆಗಿದೆ ಅಂತೇಳಿ ಕಂಡು ಬರ್ತಾ ಇದೆ. ಈ ಸದ್ಯಕ್ಕೆ ನಾವು ಹೇಳೋದಕ್ಕಿಂತ ಮುಂದೆ ಏನಾಗುತ್ತೆ ನೋಡಿಕೊಂಡು ಲೀಗಲ್ ಎಕ್ಸ್ಪರ್ಟ್ಸ್ ಆಗ್ಲಿ, ಇವಾಗ ನ್ಯಾಯಾಲಯದಲ್ಲಿ ಜಾಮೀನುಗಳು ಕೊಟ್ಟಿದ್ದಲ್ಲ, ಜಾಮೀನುಗಳು ಕೊಟ್ಟಿದ್ದಲ್ಲ, ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ನ್ಯಾಯಾಲಯ ಕೂಡ ಪ್ರಶ್ನೆ ಮಾಡಿದೆ. ನೋಡ್ರಿ, ನಾನು ಅಲ್ಲ, ನಾನು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲದ ಕಾರಣ ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡ್ತೀನಿ, ಮಾತಾಡಿ ಏನು ಮಾಡಬೇಕು ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಯಾಕಂದರೆ ನಾನು ಈಗಿರೋಂಥ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಮೊನ್ನೆ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿ ಏನ್ ಮಾಡಬೇಕು ನೋಡೋಣ. ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ್ದಾರೆ ದೊಡ್ಡವರು ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ. ನೋಡ್ರಿ, ಕಾನೂನ್ಗೆ ಯಾರು ದೊಡ್ಡವರಲ್ಲ, ಕಾನೂನು ಅದ್ರ ಕೆಲಸ ಮಾಡ್ಕೊಂಡು ಹೊಂಟಿದೆ. ಹಂಗಾಗಿ ನೋಡೋಣ.